ಮಾಜಿ ಸಚಿವ ರೇವಣ್ಣ ಕುಟುಂಬದ ಮೇಲೆ ಕಾನೂನು ಅಸ್ತ್ರ ಒಂದು ಪೆನ್ಡ್ರೈವ್ ಕೇಸ್ನಲ್ಲಿ ಪ್ರಜ್ವಲ್ ಅರೆಸ್ಟ್ ಆದರೂ ವಿದೇಶದಲ್ಲಿ ತಲೆಮರೆಸಿಕೊಂಡ್ರು ಈಗ ಬಂದು ಲಾಕ್ ಆಗಿದ್ದಾರೆ ಎರಡು ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ರೇವಣ್ಣ ಬಂಧನ ಆಗಿತ್ತು ಪರಪ್ಪನ ಹೋಗಿದ್ರು ಅದಾದ ಮೇಲೆ ಬೇಲ್ ಮೇಲೆ ಹೊರಗಿದ್ದಾರೆ ಕಿಡ್ನ್ಯಾಪ್ ಕೇಸ್ ಮತ್ತು ಬೆದರಿಕೆಯ ಕೇಸ್ನಲ್ಲಿ ಆಂಟಿಸಿಪೇಟರಿ ಬೇಲನ್ನು ತೆಗೆದುಕೊಂಡು ಭವಾನಿ ರೇವಣ್ಣ ಅವರು ಹೊರಗಿದ್ದಾರೆ ಈಗ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಹಿರಿಯ ಪುತ್ರ ಜೆ ಡಿ ಎಸ್ ನ ಎಂ ಎಲ್ ಸಿ ಆಗಿರುವಂತಹ ಸೂರಜ್ ರೇವಣ್ಣ ಅವರ ಸರದಿ ಸೂರಜ್ ರೇವಣ್ಣ ಅವರ ಮೇಲೆ ಗಂಭೀರ ಆರೋಪವನ್ನ ಜೆ ಡಿ ಎಸ್ ಕಾರ್ಯಕರ್ತನೆ ಮಾಡಿರುವಂತಹದ್ದು ನನ್ನನ್ನ ತೋಟದ ಮನೆಗೆ ಕರೆದುಕೊಂಡು ಹೋಗಿ ಲೈಂಗಿಕ ದೌರ್ಜನ್ಯವನ್ನ ಎಸಗಲಾಗಿದೆ ಅನ್ನುವಂತಹ ಆರೋಪ ದೂರು ಕೂಡ ಸಲ್ಲಿಕೆಯಾಗಿದೆ ಈ ದೂರಿನ ಅನ್ವಯವೇ ಈಗ ಅರೆಸ್ಟ್ ಕೂಡ ಆಗಿದ್ದಾರೆ ಸೂರಜ್ ರೇವಣ್ಣ ಅವರು ಹಾಗಾಗಿ ರೇವಣ್ಣ ಫ್ಯಾಮಿಲಿಗೆ ಈಗ ಸಂಕಷ್ಟಗಳ ಸರಮಾಲೆಯೇ ಸೃಷ್ಟಿಯಾಗಿದೆ ನೀವು ಕೂಡ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ರಿ ಯಾವ ರೀತಿಯ ಸಂಕಷ್ಟ ಹೆಚ್ ಡಿ ರೇವಣ್ಣ ಕುಟುಂಬಕ್ಕೆ ಅಂತ ಹೇಳಿ ರೇವಣ್ಣ ಮಾಜಿ ಸಚಿವರು ಅವರ ಮೇಲೆ ಬಂದಿರುವಂತಹ ಆರೋಪ ಕೆ ಆರ್ ನಗರ ಮೈಸೂರಿನ ಕೆ ಆರ್ ನಗರದ ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿ ಅವರಿಗೆ ಜೈಲು ಶಿಕ್ಷೆ ಆಗಿತ್ತು ಅಂದ್ರೆ ನ್ಯಾಯಾಂಗ ಬಂಧನದಲ್ಲಿದ್ದರು ಅದಾದ ಮೇಲೆ ಅವರು ಆ್ಯಂಟಿಸೆಪ್ ರೆಗ್ಯುಲರ್ ಬೇಲನ್ನು ತೆಗೆದುಕೊಂಡು ಬಿಡುಗಡೆ ಆಗಿದ್ದಾರೆ ಅದಾದ ಮೇಲೆ ಟೆಂಪಲ್ ರನ್ನನ್ನು ಮಾಡಿರುವಂತಹದನ್ನು ನೀವೆಲ್ಲರೂ ಕೂಡ ಗಮನಿಸಿದ್ರಿ ಅದ ಅದಾ ಪ್ರಕರಣದ ಜೊತೆ ಜೊತೆಗೇನೆ ಭವಾನಿ ರೇವಣ್ಣ ಅವರ ಮೇಲೆ ಒಂದು ಕೂಡ ಆರೋಪ ಬರುತ್ತೆ ಅದೇ ಕೆ ಆರ್ ನಗರದ ಸಂತ್ರಸ್ತೆಗೆ ಬೆದರಿಕೆಯನ್ನು ಹಾಕಿದ್ರು ಜೊತೆಗೆ ಅಪಹರಣದಲ್ಲಿ ಸಹಾಯ ಮಾಡಿದ್ರು ಅನ್ನುವಂತಹ ವಿಚಾರ ಯಾವಾಗ ಇವರ ಮೇಲೆ ಅರೆಸ್ಟ್ ವಾರೆಂಟ್ ಇಶ್ಯೂ ಆಗುತ್ತೋ ಅವರು ಅಪ್ಸ್ಕ್ಯಾಂಡ್ ಆಗಿರ್ತಾರೆ ಅದಾದ ಮೇಲೆ ಇವರು ಆಂಟಿಸಿಪೇಟರಿ ಬೇಲ್ ನಿರೀಕ್ಷಣಾ ಜಾಮೀನನ್ನು ತೆಗೆದುಕೊಂಡು ಈಗ ಹೊರಗಿದ್ದಾರೆ ಇಲ್ಲಿಯವರೆಗೂ ಕೂಡ ಎಲ್ಲೂ ಪ್ರತ್ಯಕ್ಷವಾಗಿಲ್ಲ ಭವಾನಿ ರೇವಣ್ಣ ಅವರು ಇನ್ನು ರೇವಣ್ಣ ಕುಟುಂಬಕ್ಕೆ ಅಸಲಿ ಸಂಕಷ್ಟವನ್ನು ತಂದಿದ್ದೆ ಈತ ಪ್ರಜ್ವಲ್ ರೇವಣ್ಣ ಅವರ ಎರಡನೇ ಮಗ ಕಿರಿಯ ಮಗ ಈತನ ಮೇಲೆ ಹಲವು ಆರೋಪಗಳಿದೆ ಕೇವಲ ಅತ್ಯಾಚಾರ ಅಲ್ಲ ಲೈಂಗಿಕ ದೌರ್ಜನ್ಯದ ಆರೋಪ ಇದೆ ಎಸ್ಐ ಟಿ ವಿಚಾರಣೆಯನ್ನ ನಡೆಸ್ತಾ ಇದೆ ಈಗಾಗಲೇ ಒಂದು ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರದ ಜೈಲಿಗೆ ಹೋಗಿ ಬಾಡಿ ವಾರಂಟ್ ಮೇಲೆ ಆತನನ್ನ ಮತ್ತೆ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ ಪೊಲೀಸರು ಈ ಎಲ್ಲ ಸಂಕಷ್ಟದಿಂದ ನಲುಗಿ ಹೋಗಿದ್ದಂತಹ ರೇವಣ್ಣ ಕುಟುಂಬಕ್ಕೆ ಈಗ ಮತ್ತೊಂದು ಶಾಕ್ ಅದು ಸೂರಜ್ ಮೂಲಕ ಸೂರಜ್ ಮೇಲೆ ಸಲಿಂಗ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿ ಬಂದಿದೆ ಜೆಡಿಎಸ್ನ ನ ಕಾರ್ಯಕರ್ತನೇ ಮಾಡಿರುವಂತಹ ಆರೋಪ ಇದು ಇದೇ ಆರೋಪಕ್ಕೆ ಸಂಬಂಧಪಟ್ಟಂತೆ ಇದೇ ದೂರಿನ ಅನ್ವಯ ಈಗ ಜೆ ಡಿ ಎಸ್ನ ಎಂ ಎಲ್ ಸಿ ಆಗಿರುವ ಎಚ್ ಡಿ ರೇವಣ್ಣ ಅವರ ಹಿರಿಯ ಪುತ್ರನಾಗಿರುವ ಸೂರಜ್ ರೇವಣ್ಣ ಡಾಕ್ಟರ್ ಸೂರಜ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಈ ಪ್ರಕರಣದಲ್ಲಿ ಇವತ್ತು ಮತ್ತೊಂದಿಷ್ಟು ಮೇಜರ್ ಡೆವಲಪ್ಮೆಂಟ್ಸ್ ಗಳಾಗುವಂತಹ ಎಲ್ಲ ಸಾಧ್ಯತೆಗಳು ಸೂಚನೆಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ ಈ ಮೂಲಕ ರೇವಣ್ಣ ಫ್ಯಾಮಿಲಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಕಾನೂನಿನ ಕುಣಿಕೆಯಲ್ಲಿ ಸಿಲುಕಿಕೊಳ್ಳುವಂತಹ ಎಲ್ಲ ಸೂಚನೆಗಳು ಲಕ್ಷಣಗಳು ಎದ್ದು ಕಾಣಿಸ್ತಾ ಇರುವಂಥದ್ದು ಒಂದು ಕಡೆ ರೇವಣ್ಣ ಲೈಂಗಿಕ ದೌರ್ಜನ್ಯದ ಆರೋಪದಲ್ಲಿ ಜೈಲಿಗೆ ಹೋಗ್ತಾರೆ ಅವರ ಮೇಲೆ ಕಿಡ್ನಾಪ್ ಕೇಸ್ ಕೂಡ ದಾಖಲಾಗಿತ್ತು ಅದರಲ್ಲಿ ಎ ಒನ್ ಆರೋಪಿಯಾಗಿದ್ದು ಇದೇ ಹೆಚ್ ಡಿ ರೇವಣ್ಣ ಅವರು ಅದಾದ ಮೇಲೆ ಅದೇ ಕೇಸ್ನಲ್ಲಿ ಭವಾನಿ ರೇವಣ್ಣ ಅವರಿಗೂ ಕೂಡ ಬಂಧನದ ಭೀತಿ ಕಾಡುತ್ತೆ ಆಂಟಿಸಿಪೇಟರಿ ಬೇಲ್ ಸಿಕ್ಕಿದ್ರಿಂದ ಅವರು ಸದ್ಯಕ್ಕೆ ರಿಲೀಫ್ ಆಗಿದ್ರು ಈಗ ಜಾಮೀನಿನ ಮೇರೆಗೆ ಇವರಿಬ್ಬರೂ ಕೂಡ ಹೊರಗಿರುವಂಥದ್ದು ಇನ್ನು ಪ್ರಜ್ವಲ್ ಯಾವಾಗ ಚುನಾವಣೆ ಮುಗೀತು ಅದಾದ ಮೇಲೆ ಅವರದ್ದು ಎನ್ನಲಾದಂತಹ ಅಶ್ಲೀಲ ವಿಡಿಯೋ ವೈರಲ್ ಆಯಿತು ಅದಾದ ಮೇಲೆ ಅವರು ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ರು ಅದಾದ ಮೇಲೆ ಬಂದು ಎಸ್ ಐ ಟಿಯ ಮುಂದೆ ಅವರೇ ಶರಣಾಗಿ ವಿಚಾರಣೆಯನ್ನು ಈಗ ಎದುರಿಸ್ತಾ ಇದ್ದಾರೆ ಈಗ ಸೂರಜ್ ರೇವಣ್ಣ ಅವರ ಸರದಿ ಅವರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಮುರಳಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮುರಳಿ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ ಹೆಚ್ ಡಿ ರೇವಣ್ಣ ಕುಟುಂಬಕ್ಕೆ ರೇವಣ್ಣ ಭವಾನಿ ರೇವಣ್ಣ ಪ್ರಜ್ವಲ್ ರೇವಣ್ಣ ನಂತರ ಈಗ ಡಾಕ್ಟರ್ ಸೂರಜ್ ರೇವಣ್ಣ ಅವರ ಸರದಿ ಈ ಸಂಕಷ್ಟದ ಸರಮಾಲೆಯಿಂದ ಯಾವ ರೀತಿ ಇಂಪ್ಯಾಕ್ಟ್ ಆಗಬಹುದು ಜೊತೆಗೆ ಈ ಕೇಸ್ ಏನು ಹೇಳುತ್ತೆ ಹೇಳಿ ಸೂರಜ್ ರೇವಣ್ಣ ಅವರ ಮೇಲಿರುವಂತಹ ಈ ಆರೋಪ ಖಂಡಿತವಾಗಿ ಪ್ರೇಮಿ ಯಾಕಂದ್ರೆ ಇಡೀ ಕುಟುಂಬ ಏನಿತ್ತು ಇಡೀ ಕುಟುಂಬದ ವಿರುದ್ಧ ಕಾನೂನಿನ ಅಸ್ತ್ರ ಪ್ರಯೋಗ ಆಗಿರೋದು ಪ್ರಮುಖವಾಗಿ ಮೊದಲನೇ ಬಂಧನ ಆಗಿದ್ದಂಥದ್ದು ಎಚ್ ಡಿ ರೇವಣ್ಣ ಅವರು ಅಂದ್ರೆ ಅವರು ಏನಾಗಿರೋದ ಒಬ್ಬ ಸಂತ್ರಸ್ತ ಏನ ಅಂದ್ರೆ ಅತ್ಯಾಚಾರದ ಸಂತ್ರಸ್ತೆ ಏನಿದ್ರು ಅವರನ್ನ ಕಿಡ್ನಾಪ್ ಅನ್ನ ಮಾಡಿದ್ರು ಅಕ್ರಮ ಬಂಧನದಲ್ಲಿ ಅಂತ ಹೇಳಿ ಅವರನ್ನ ಬಂಧನಕ್ಕೆ ಒಳಪಡ್ತಿದ್ರು ಬಂಧನಕ್ಕೆ ಒಳಪಡಿಸಿದ ಬಳಿಕ ಅವರು ಏಳು ದಿನಗಳ ಕಾಲ ಜೈಲಿನಲ್ಲಿ ಇರ್ತಾರೆ ಜೈಲ್ ನಿಲ್ದ ಬಂದ ಬಳಿಕ ಈಗ ಜಾಮೀನಿನ ಮೇಲೆ ಹೊರಗಡೆ ಇರುವಂತದ್ದು ಜೊತೆಗೆ ಈಗ ಅವ್ರ ಮೇಲೆ ಒಂದು ನಿಬಂಧನೆ ಮತ್ತು ಷರತ್ತನ್ನ ಹೊಂದ ಇಟ್ಟಿದ್ದಾರೆ ಅದು ಕೇರಳದ ತಾಲೂಕಿಗೆ ಯಾವುದೇ ರೀತಿಯಲ್ಲಿ ಪ್ರವೇಶವನ್ನ ಮಾಡಬಾರ್ದು ಅನ್ನೋದ್ರ ಕೂಡ ಅವರು ಉಲ್ಲೇಖವನ್ನ ಮಾಡಿದ್ದಾರೆ ಮತ್ತು ಸಂತ್ರಸ್ತೆ ಇದ್ದಂತ ಊರೇನಿತ್ತು ಆ ಕಡೆ ಯಾವುದೇ ಕಾರಣಕ್ಕೂ ಹೋಗ್ಬಾರ್ದು ಅಂತ ಹೇಳಿ ಒಂದು ನಿಬಂಧನೆಯನ್ನ ಹೇರಿರುವಂತದ್ದು ಇನ್ನು ಭವಾನಿ ರೇವಣ್ಣ ಅವರ ವಿಚಾರವೂ ಕೂಡ ಇದೇ ಸಂತ್ರಸ್ತೆಯನ್ನ ಅಕ್ರಮದಲ್ಲಿ ಬಂಧನಕ್ಕೆ ಇರ್ಸ್ಲಿಕ್ಕೆ ಮತ್ತು ಕಿಡ್ನಾಪ್ ಮಾಡ್ಲಿಕ್ಕೆ ಅವರೇ ಪ್ರಮುಖ ಕಾರಣ ಅಂತ ಹೇಳಿ ಅವರ ವಿರುದ್ಧವೂ ಕೂಡ ಸಾಕಷ್ಟು ಪ್ರಕರಣವನ್ನ ದಾಖಲು ಮಾಡಿಕೊಂಡು ಅವರನ್ನ ಬಂಧನಕ್ಕೆ ಒಳಪಡಿಸುವಂತ ಪ್ರಯತ್ನಗಳನ್ನ ಮಾಡಿದ್ರು ಆದ್ರೆ ಆಕೆಗೆ ನಿರೀಕ್ಷಣಾ ಜಾಮೀನು ಸಿಗ್ತು ನಿರೀಕ್ಷಣಾ ಜಾಮೀನ ಜೊತೆಗೆ ಒಂದು ಷರತ್ತನ್ನು ಕೂಡ ಹಾಕಿರುವಂತದ್ದು ಮೈಸೂರು ಜಿಲ್ಲೆ ಮತ್ತು ಹಾಸನಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಪ್ರವೇಶವನ್ನ ಮಾಡಬಾರ್ದು ಅಂದ್ರೆ ಪ್ರಕರಣ ಇತ್ಯರ್ಥ ಆಗುವ ತನಕ ರೀತಿ ಮಾಡಬಾರ್ದು ಹೇಳಿ ಇನ್ನು ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಮೂರ್ ಮೂರು ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದ್ರೆ ಈಗ ಸದ್ಯಕ್ಕೆ ಎಸ್ಐಟಿ ಕಸ್ಟಡಿಯಲ್ಲಿ ಇದ್ದಾರೆ ಅವರು ಅವರನ್ನ ಅಲ್ಲೂ ಕೂಡ ವಿಚಾರಣೆನ ಮಾಡ್ಲಾಗ್ತಾ ಇದೆ ಈಗ ಅವರ ಆ ಸಹೋದರನ ಮೇಲೆ ಅಸಹಜ ಲೈಂಗಿಕ ಕ್ರಿಯೆ ಏನಂದ್ರೆ ಮಹಿಳೆಯರ ಮೇಲೆ ಲೈಂಗಿಕ ಅಸಹಜ ಲೈಂಗಿಕ ಕ್ರಿಯೆಯನ್ನ ನಡೆಸಿದ್ರೆ ಅಂದ್ರೆ ಬಲವಂತದ ಲೈಂಗಿಕ ಕ್ರಿಯೆಯನ್ನ ನಡೆಸಿದ್ರೆ ಯಾವ ರೀತಿಯಲ್ಲಿ ಅತ್ಯಾಚಾರ ಪ್ರಕರಣವನ್ನು ದಾಖಲಾಗುತ್ತೋ ಅದೇ ರೀತಿಯಲ್ಲಿ ಪುರುಷರ ಮೇಲೆ ನಡೆದಂತ ಲೈಂಗಿಕ ದೌರ್ಜನ್ಯ ಮತ್ತು ಲೈಂಗಿಕ ಅತ್ಯಾಚಾರ ಅಂತ ಹೇಳ್ಬೋದು ಆ ಪ್ರಕರಣದಲ್ಲಿ ಈಗ ಬಂಧನಕ್ಕೆ ಒಳಪಟ್ಟಿದ್ದಾರೆ ಇದು ಕೂಡ ನಾನ್ ಬೆಲೆಬಲ್ ಕೇಸ್ ಆಗಿರುವಂಥದ್ದು ಅಂದ್ರೆ ಜಾಮೀನು ರಹಿತ ಪ್ರಕರಣ ಆಗಿರುವಂತದ್ದು ಇದು ಕೂಡ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅವರನ್ನ ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ಳುವಂಥದ್ದು ಅದಾದ ಬಳಿಕ ಅವರನ್ನ ಜಾಮೀನಿನ ಮೇಲೆ ಹೊರ ತರಬೇಕು ಅಂದ್ರೆ ಸಾಕಷ್ಟು ದೊಡ್ಡ ಮಟ್ಟದ ಸರ್ಕಸ್ ಗಳನ್ನ ಮಾಡ್ಬೇಕಾಗತ್ತೆ ಕಾನೂನು ಹೋರಾಟಗಳನ್ನ ಮಾಡ್ಬೇಕಾಗತ್ತೆ ಸದ್ಯಕ್ಕೆ ವೈದ್ಯಕೀಯ ಪರೀಕ್ಷೆಗಳು ಆಗ್ತಾ ಇದ್ದಾವೆ ಅದನ್ನ ಮೇಲೆ ಅತ್ಯಾಚಾರ ಆಗಿರೋ ಬಗ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಾ ಇದಾರೆ ವೈದ್ಯ ಅಧಿಕಾರಿಗಳು ಇತ್ತ ಪೊಲೀಸರು ಕೂಡ ಅತನನ್ನ ಸ್ಥಳ ಮಾದರಿ ಇರ್ಬೋದು ಜೊತೆಗೆ ಅತನ ಜೊತೆಯಲ್ಲಿರುವಂತಹ ಡಿಜಿಟಲ್ ಎವಿಡೆನ್ಸ್ಗಳು ಇರ್ಬೋದು ಇದೆಲ್ಲನೂ ಕೂಡ ತೆಗೆದುಕೊಂಡು ಬಂಧನ ಮಾಡಿರುವಂತದ್ದು ಸದ್ಯಕ್ಕೆ ಮುಂದಕ್ಕೆ ದೊಡ್ಡ ಮಟ್ಟದ ಸಂಕಷ್ಟನ ಸೂರಜ್ ರೇವಣ್ಣ ಕೂಡ ಅನುಭವಿಸುವಂತಹ ಪರಿಸ್ಥಿತಿ ಇರುವಂತದ್ದು ಪ್ರೇಮ್ ಓಕೆ ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ